ನಮ್ಮನೆ ಯುವರಾಣಿ, ಹೇ ನಮ್ಮನೆ ಯುವರಾಣಿ. ಅಲ್ಲ ಕಣಮಾನ್ಯ, ಅವ್ರ ರಜತ್ತಿಗೆ ಎಷ್ಟು ಧೈರ್ಯ ಅಂತೇನೆ. ಸಾಕು, ಮದ್ವೆ ಟೈಮಲ್ಲಿ ಅವನಿಗೆ ಚೆನ್ನಾಗ್ ಬೈದ್ ಕಳ್ಸಿದ್ರು, ಮತ್ತೆ ನಮ್ಮನೆ ತಂಟೆಗೆ ಬಂದಿದ್ದಾನಲ್ಲ. ನಿಜವಾಗ್ಲು ಕಣೆ, ಅವನಿಗೆ ಸ್ವಲ್ಪನು ನಾಚಿಕೆ ಮರ್ಯಾದೆ ಅನ್ನೋದಿಲ್ಲ. ಅಂಥವ್ರೆಲ್ಲ ಹಾಗೆ ಬಿಡೆ, ನೀನ್ ಸುಮ್ನೆ ಅಹಲ್ಯ ಅಕ್ಕ ಆ ಡಾಕ್ಟರ್ ಜೊತೆ ಸೇರ್ಕೊಂಡು ಏನೋ ಮಾಡ್ತಿದಾರೆ ಅಂತ ಓಡಾಡ್ಬಿಟ್ಟೆ. ಆದ್ರೆ ವಿಷಯನ ಬೇರೆ ಇದೆ ನೋಡು. ಅವರೇ ಆ ರಜತ್ ಕೈಗೆ ಸಿಕ್ಕಿ ಒಡ್ಡಾಡ್ತಿದ್ರು. ಪಾಪ, ಅವನ್ ಬೆದ್ರಿಕೆ ಹಾಕಿದ್ದಾನೆ ಅಂತ ಅಲ್ಲಿವರೆಗೂ ಹೋಗಿದ್ದಾರೆ ನೋಡು. ಆದ್ರೆ ಮಾನ್ಯ, ನಂಗೆ ಯಾಕೋ ಎಲ್ಲೋ ಏನೋ ಮಿಸ್ ಹೊಡಿತಿದೆ ಅಂತ ಅನಿಸ್ತಿದೆ ಕಣೆ. ಅಹಲ್ಯ ಅಕ್ಕ ಮದುವೆ ಆಗಿ ಈ ಮನೆಗೆ ಬಂದಾಗ್ಲಿಂದ ನಾನು ಅವ್ರನ್ನ ನೋಡ್ತಿದ್ದೀನಿ. ಅವನೇನೋ ಬೆದರಿಕೆ ಹಾಕ್ಬಿಟ್ಟ ಅಂತ ಹೋಗೋ ಅಷ್ಟು ಸರಳ ಅಲ್ಲ ಕಣೆ ಅವರು. ನಿಜ ಕಣೆ ಮಾನ್ಯ, ಇಲ್ಲಿ ಏನೋ ನಡೀತಿದೆ. ಅಮ್ಮ ತಾಯಿ, ನಿನಗ್ ಏನೇನೋ ಯೋಚನೆ ತಲೆಗೆ ಹಾಕೊಂಡು ಸುಮ್ಮನೆ ಓಡಾಡ್ಬೇಡ. ಅವ್ರು ಏನಾದ್ರೂ ಮಾಡ್ಕೊಳ್ಳಿ, ನಿನಗ್ ಯಾಕೆ ಬೇಕು? ನೀನ್ ಸುಮ್ಮನೆ ನಿನ್ನ ಅನಿಕೇತ್ ಸಂಸಾರದ ಕಡೆ ಗಮನ ಹರಿಸು, ಆರಾಮಾಗಿರೋದ್ ನೋಡು. ಅವ್ರ ಹಿಂದೆ ಬಿದ್ದು ಎಲ್ಲ ಮರಿಬೇಡ. ಇಲ್ಲ ಕಣ ಮಾನ್ಯ, ನಾನೀ ಮನೆಗೆ ಬಂದಿರೋ ಉದ್ದೇಶನೇ ಅದು. ಒಂದ್ ಸುಖವಾದ ಸಂಸಾರ ಕಟ್ಕೊಳ್ಳೋದಕ್ಕಾಗ್ಲಿ ಅಥವಾ ಈ ಮನೇಲಿ ಆರಾಮಾಗಿ ಖುಷಿಯಿಂದ ಇರ್ತೀನಿ ಅನ್ನೋದಕ್ಕಾಗ್ಲಿ ನಾ ಈ ಮದ್ವೆನ ಆಗಿಲ್ಲ. ಇದು ನನ್ನ ಮನೆ, ಇದಕ್ಕೆ ಯಾರೂ ಏನು ಮಾಡಬಾರ್ದು. ಹಾಗೆ ಮಾಡಕ್ ಬಂದ್ರೆ ನಾನ್ ಮಾತ್ರ ಸುಮ್ಮನೆ ಬಿಡೋದಿಲ್ಲ ಅವ್ರನ್ನ. ಅದಕ್ಕೆ ತೊಂದರೆ ಮಾಡೋದಕ್ಕೆ ಕಾಯ್ತಿರೋರಿಂದ ನನ್ನ ಮನೇನ ಕಾಯ್ಬೇಕು ನಾನು. ಅದಕ್ಕೋಸ್ಕರ ಕಟ್ಕೊಂಡಿರೋ ಸಂಸಾರ ಇದು. ಸೊ ನಾನು ನನ್ನ ಉದ್ದೇಶನ ಯಾವತ್ತು ಮರೆಯೋದಿಲ್ಲ. ಸರಿ ಕಣೆ, ಆದ್ರೆ ಒಂಚೂರು ಹುಷಾರಾಗಿರೋ ತಾಯಿ. ಮನೆ ಕಾಯ್ಬೇಕು ಮನೆ ಕಾಯ್ಬೇಕು ಅಂತ ಇದೇನಿದು ಇದ್ದಕ್ಕಿದ್ದಾಗಿ ನಮ್ ಜೊತೆ ಆಟ ಆಡ್ತಿದ್ದೀರಾ? ಹೌದಲ್ವಾ ಅಕ್ಕ, ಕೆಲ್ಸ ಅಂದ್ರೆ ಊಟ ನಿದ್ರೆನೆ ಬಿಡ್ತಾನೆ ನಮ್ಮ ಮನೆಯಣ್ಣ. ಅಂಥದ್ರಲ್ಲಿ ಇವತ್ ನಮ್ ಜೊತೆ ಆಡಕ್ ಬಂದಿದ್ದಾನೆ. ಇಲ್ಲ, ಆ ಪ್ರಾಜೆಕ್ಟ್ನ ಅವನು ಕೊಡೋದು ಬೇಡ ಅಂತ ಹೇಳಿದ್ದು. ಪಾಪ ಮಾಯದ್ನ, ಆ ಪ್ರಾಜೆಕ್ಟ್ ಮೇಲೆ ಪ್ರಾಣನೆ ಇಟ್ಕೊಂಡಿದ್ದಾರೆ. ಈಗ ನನ್ನ ಸಲುವಾಗಿ ಅದನ್ನ ಅವರಿಂದ ಕಿತ್ಕೋತೀರಾ? ಬೇಡ ಸಾಕೇತವ್ರೆ, ಬೇಡ. ನನ್ನ ಸಲುವಾಗಿ ನಿಮ್ಮಿಬ್ರು ಅಣ್ಣ ತಮ್ಮಂದ್ರ ಕನಸಿಗೆ ಬೆಂಕಿ ಬೀಳೋದು ನನಗಿಷ್ಟ ಇಲ್ಲ. ಯಾಕೆ ಅಲ್ಲ ಹೀಗೆಲ್ಲ ಮಾತಾಡ್ತಿದ್ಯ? ನೀನು ನಮ್ಮನೆಯವಳೆ ಅಲ್ವಾ? ಮೊದಲು ನಿಮ್ಗೆ ಆಗ್ತಿರೋ ಪ್ರಾಬ್ಲಮ್ ಸಾಲ್ವ್ ಆಗೋದು ಮುಖ್ಯ. ನನಗೆ ಮತ್ತೆ ಅನಿಗೆ ನಮ್ಮ ಮನೆಯವ್ರ ನೆಮ್ಮದಿ ಮುಖ್ಯ. ನೀನೇ ನೋಡಿದ್ಯಲ್ಲ ಅವನು ಮನೆಯವ್ರಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾನೆ ಅಂತ. ನೀನೇನು ಗಿಲ್ಟ್ ಫೀಲ್ ಮಾಡಬೇಡ, ಎಲ್ಲ ಸರಿ ಹೋಗುತ್ತೆ. ಅವನು ಫೋನ್ ಮಾಡಿ ಹೇಳು, ಫೈಲ್ಸ್ ಕೊಡೋಕ್ಕೆ ಒಪ್ಕೊಂಡಿದ್ದಾರೆ ಅಂತ. ಯು ಡೋಂಟ್ ವರಿ, ಎಲ್ಲಿ ಸಿಗಬೇಕು ಅಂತ ಕೇಳ್ಕೊ, ಹೋಗಿ ಅವ್ನ ಮುಖದ ಮೇಲೆ ಫೈಲ್ಸ್ನ ಬಿಸಾಕಿ ಬರ್ತೀನಿ. ಅಯ್ಯೋ ನೀವು ಬೇಡ ಸಾಕೇತವ್ರೆ, ನೀವು ಹೋದ್ರೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ. ಅವ್ನು ಮೊದಲೇ ಸರಿ ಇಲ್ಲ, ದೊಡ್ಡ ಕ್ರಿಮಿನಲ್. ಅದಕ್ಕೆ ನಾನೇ ಹೋಗಿ ಅದನ್ನ ಅವ್ನ ಮುಖದ ಮೇಲೆ ಎಸ್ಬಿಟ್ಟು ಬರ್ತೀನಿ. ನೋ ವೇ ಅಹಲ್ಯ, ನಾನೇ ಹೋಗ್ಬೇಕಿದ್ದಕ್ಕೆ. ನಾನು ಹೋದ್ರೇನೆ ಅವನಿಗೆ ಕೊಡಬೇಕಾಗಿರೋ ಎಚ್ಚರಿಕೆ ಎಲ್ಲ ಸರಿಯಾಗಿ ಕೊಟ್ಬಿಟ್ಟು ಬರೋಕ್ಕಾಗದು. ನೀನು ಹೋದ್ರೆ ಯಾಮರ್ಸ್ತಾನೆ, ಅದಕ್ಕೆ ಈ ವಿಷಯ ನನಗೆ ಬಿಟ್ಬಿಡು. ಮನೆ ಎಲ್ಲ ನಿನಗೋಸ್ಕರ ಎಷ್ಟು ಹುಡ್ಕಾಡಿದ್ದೀನಿ ಗೊತ್ತಾ? ನೀನು ನೋಡಿದ್ರೆ ಹೀಗೊಬ್ಬನೆ ಬಂದು ಮಂಕಾಗಿ ನಿಂತಿದ್ಯಾ. ಆಟ ಆಡುವಾಗ್ಲೂ ಅಷ್ಟೇ, ಹೇರನ್ನ ಹಾಗೆ ಅರ್ಧಕ್ಕೆ ಬಿಟ್ಬಿಟ್ಟು ಬಂದೆ. ನೀನ್ ಯಾವತ್ತೂ ಹಾಗೆ ಮಾಡ್ದವನಲ್ಲ. ಹೇಳು, ಯಾಕೆ ಹೀಗೆ ಮಂಕಾಗಿದ್ಯಾ? ಹೇ ಮೀರಾ, ಇಲ್ಲ ಕಣೋ, ನಾನೇನು ಮಂಕಾಗಿಲ್ಲ, ಸ್ವಲ್ಪ ತಲೆನೋವ್ತಿತ್ತಷ್ಟೇ. ನೀನು ಹೀಗೆ ಹೇಳಿದ್ರೆ ಕೇಳೋದಿಲ್ಲ ಅಲ್ಲ. ನಿನ್ನ ಕೋಳಿ ಮರಿ ಮೇಲೆ ಆಣೆ ಮಾಡಿ ಹೇಳು. ಇನ್ನೊಂದು ಕಡೆ
ಅಹಲ್ಯನ್ ಮಾನ ಮರ್ಯಾದೆ ಪ್ರಶ್ನೆ. ನಾನೀಗ ಯಾವ್ದೊಂದು ಚೂಸ್ ಮಾಡ್ಕೊಳ್ಳಿ, ಯಾವ್ದೊಂದು ಇಗ್ನೋರ್ ಮಾಡಲಿ, ಯಾವ್ದೊಂದು ಚೂಸ್ ಮಾಡಿದ್ರು ಇನ್ನೊಬ್ರಿಗೆ ಹರ್ಟ್ ಆಗೇ ಆಗುತ್ತೆ. ಛೇ, ಏನ್ ಹೇಳ್ತಿದ್ಯಾ ಸಾಕು? ಅಷ್ಟು ದೊಡ್ಡ ಪ್ರಾಜೆಕ್ಟ್ನ ಅವನಿಗೆ ಬಿಟ್ಕೊಡ್ತೀಯಾ? ಹೌದು ಕೊಡಿ ಮರಿ. ಬೇಡ ಸಾಕು, ಇದು ಸರಿ ಇಲ್ಲ ಕಣೋ. ಅವನಿಗೆ ಪ್ರಾಜೆಕ್ಟ್ ಬಿಟ್ಕೊಡೋದು ನಂಗೆ ಯಾಕೋ ಸರಿ ಇಲ್ಲ ಅಂತ ಅನಿಸ್ತಿದೆ. ಪ್ಲೀಸ್ ಹಾಗೆ ಮಾತ್ರ ಮಾಡಬೇಡ. ಏನೋ ಪುಟ್ಟ ಹೀಗೆ ಹೇಳ್ತಿದ್ಯಾ? ಮತ್ತಿನ್ನೇನು ಸಾಕು? ನೀನು ಅನಿಲ್ ರಾತ್ರಿ ಹಗಲು ಕಷ್ಟಪಟ್ಟು ಹೇಗಾದ್ರೂ ಮಾಡಿ ಗಳಿಸ್ಕೋಬೇಕು ಅಂತಿರೋ ಪ್ರಾಜೆಕ್ಟ್ ಅದು. ಆ ಪ್ರಾಜೆಕ್ಟ್ ಏನಾದ್ರೂ ನಮ್ಗಾದ್ರೆ ನಮ್ ಕಂಪ್ನಿಗೆ ಡಬಲ್ ಪ್ರಾಫಿಟ್ ಅಂತ ಬೇರೆ ಅನಿ ಹೇಳ್ತಾನೆ. ಲಾಭದ ವಿಷಯ ಬಿಟ್ಬಿಡು ಸಾಕು, ಇದು ನಿಮ್ಮಿಬ್ರು ಡ್ರೀಮ್ ಪ್ರಾಜೆಕ್ಟ್ ಅಲ್ವೇನೋ? ಆ ರಜತ್ ಏನೋ ಅಹಲ್ಯ ಹಾಕಂಗೆ ಬೆದರಿಕೆ ಹಾಕ್ತಿದ್ದಾನೆ ಅಂತ ನಿಮ್ ಡ್ರೀಮ್ ಪ್ರಾಜೆಕ್ಟ್ನ ಬಿಟ್ಕೊಟ್ಬಿಡ್ತೀರಾ? ಬೇಡ ಸಾಕು, ನಂಗಿದಿಷ್ಟ ಇಲ್ಲ ಕಣ. ಅದಾಗಲ್ಲ ಕೊಳಿ ಮರಿ. ಏನ್ ಅದಾಗಲ್ಲ, ನೀನೇ ಯೋಚನೆ ಮಾಡು. ಅವನ್ ಹೀಗ್ ನಮ್ಗೆ ಬೆದರಿಕೆ ಹಾಕ್ತಿದ್ದಾನಂತ ನಾವ್ ಅವನ್ ಹೇಳ್ದ ಕೇಳಿದ್ರೆ ಅವನ್ ಇದನ್ನ ಕಂಟಿನ್ಯೂ ಮಾಡೋದಿಲ್ವಾ? ನಾಳೆ ಅವನು ಇನ್ನೊಂದ್ ಟಾಪಿಕ್ ತಗೊಂಡು ನಮ್ಗೆ ಹೀಗೆ ಬ್ಲಾಕ್ ಮೇಲ್ ಮಾಡೋದಿಲ್ಲ ಅನ್ನೋದಕ್ಕೆ ಏನೋ ಗ್ಯಾರಂಟಿ? ಐ ನೋ ಪುಟ, ನಾನು ಇದನ್ನೆಲ್ಲ ಯೋಚನೆ ಮಾಡಿಲ್ಲ ಅಂತ ಅನ್ಕೊಂಡಿದ್ಯಾ? ನಾನು ಎಲ್ಲಾ ರೀತಿಯಿಂದ ಯೋಚನೆ ಮಾಡಿದ್ದೀನಿ ಕಣೋ, ಆದ್ರೆ ಇದೊಂಥರ ಇಕ್ಕಟ್ಟಿನ ಸಿಚುಯೇಷನ್. ಪೊಲೀಸ್ ಅಂತ ಹೋದ್ರೆ ಸುಮ್ಮನೆ ವಿಷಯ ಕಾಂಪ್ಲೆಕ್ಸ್ ಆಗುತ್ತೆ. ಅದು ಅಲ್ಲದೆ ಈ ವಿಷಯ ಏನಾದರೂ ಹೊರಗೆ ಬಂದರೆ ಜನ ಮಾತಾಡ್ಕೊಳ್ಳೋ ಹಾಗಾಗುತ್ತೆ, ನಮ್ರತನ ಮದ್ವೆಗೆ ತೊಂದರೆ ಆಗುತ್ತೆ ಅಂತ ಅಹಲ್ಯ ಭಯ ಪಡ್ತಿದ್ದಾಳೆ. ಏನು ಹೇಳ್ತಿದ್ಯಾ ಸಾಕು? ಅಲ್ಲ, ಅವ್ರು ಹೆದರ್ಕೊಂಡಿದ್ದಾರೆ ಅಂತ ನೀನು ಹೆದರ್ಕೊಂಡ್ಬಿಟ್ಯಾ ಸಾಕು? ನೀನಿನ್ನು ಯಾವ ಕಾಲದಲ್ಲಿದ್ಯಾ ನೋಡು, ಅಂಥದ್ದೇನು ಆಗೋದಿಲ್ಲ. ನಮ್ರತನ ಭವಿಷ್ಯಕ್ಕೆ ಯಾವ ತೊಂದರೆನೂ ಆಗೋದಿಲ್ಲ, ಸರಿನಾ? ಅಲ್ಲ ಕಣೋ, ತಪ್ಪು ಮಾಡಿರೋದು ಅವನು. ಅವನಿಗೋಸ್ಕರ ನಾವ್ಯಾಕೆ ಹೆದರ್ಕೋಬೇಕು? ಅವನ್ ಹಾಕೋ ಬೆದರಿಕೆಗೆ ಅವನ್ ಹೇಳ್ದಾಗೆ ನಾವ್ಯಾಕೆ ಕೇಳ್ಬೇಕು ಹೇಳು? ನೋಣ, ನೀನ್ ಇಲ್ಲಿದ್ಯಾ? ನಾನು ಆವಾಗಿಂದ ನಿನ್ನೆ ಹುಡುಕ್ತಾ ಇದ್ದೇನೆ. ಅಚ್ಚರಿ, ಪ್ರೆಸೆಂಟೇಷನ್ ಹೇಗೆ ಪ್ರಿಪೇರ್ ಆಗ್ತಾ ಇದೆ? ಎಲ್ಲ ಫೈನಾಗಿ ಆಗ್ತಿದೆ ತಾನೆ? ನಿನಗಿನ್ನೂ ತಲೆನೋವು ಕಡಿಮೆ ಆಗಿಲ್ಲ ಅಂತಂದ್ರೆ ಹೇಳೋ ಮಾರಯ್ಯ, ನಾನು ಮ್ಯಾನೇಜ್ ಮಾಡ್ಕೊತೀನಿ. ಯಾಕಂದ್ರೆ ನಾಳೆನೇ ಕಾನ್ಫರೆನ್ಸ್ ಇದೆ, ಬೇಗ ರೆಡಿ ಆಗಬೇಕು. ಅನಿ, ವಾಟ್ ಇಸ್ ದಿಸ್? ನಿನಗೆ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ಯಾಕಣ? ಪ್ರಾಜೆಕ್ಟ್ನ ನಾನು ನೋಡ್ಕೋತೀನಿ ಅಂತ ಆಗಲೇ ಹೇಳಿದೆ ತಾನೆ, ಮತ್ತೇನಿದು ಹೀಗೆ ಬಂದು ಬಂದು ಕೇಳೋದು? ನಾನು ನೋಡ್ಕೋತೀನಿ ಅಂತ ಹೇಳಿದ್ಮೇಲೆ ನಾನು ನೋಡ್ಕೋತೀನಿ. ನೀನು ಪದೇ ಪದೇ ಬಂದು ಕನ್ಫರ್ಮೇಶನ್ ತಗೊಂಡು ನನಗೆ ಕಿರಿಕಿರಿ ಮಾಡೋ. ನಿಜವಾಗ್ಲೂ ಅಪಾಯ ಇದೆಯಾ? ಅದು ಹಾಗೇನೂ ಇಲ್ಲ ನಮ್ರತ. ಮೀರಾ, ಆ ರಾಕ್ಷಸ ರಜತ್ ಇದ್ದಾನಲ್ಲ, ತುಂಬ ಕೆಟ್ಟವನು. ಅವನು ಹೇಳ್ದಾಗೆ ಮಾಡೋದು ಒಳ್ಳೇದು ಮೀರಾ. ನೀನು ಭಾವಂಗ್ ಒತ್ತಾಯ ಮಾಡೋಕ್ಕೆ ಹೋಗ್ಬೇಡ. ಸರಿ, ಯು ಡೋಂಟ್ ವರಿ. ಅಹಲ್ಯ, ಇವತ್ತು ಹೋಗಿ ಎಲ್ಲ ಸಾರ್ಟ್ ಔಟ್ ಮಾಡ್ಕೊಂಡು ಬರ್ತೀನಿ. ಅದು ಹಾಗಲ್ಲ ಸಾಕೇತ್ ಅವ್ರೆ. ಏನ್ ಹಾಗಲ್ಲ? ಇಷ್ಟಕ್ಕೂ ಅವ್ನ್ಗೆ ಏನ್ ಬೇಕು? ಪ್ರಾಜೆಕ್ಟ್ ಫೈಲ್ಸ್ ತಾನೆ, ಅದನ್ನ ನೀನ್ ಕೊಟ್ರೇನು ನಾನ್ ಕೊಟ್ರೇನು? ಅಷ್ಟಕ್ಕೂ ನೀನ್ ಹೋದ್ರೆ ಅವ್ನ ನಿನ್ನ ಯಾಮಾರಿಸ್ತಾನೆ. ಹೆದರ್ಸಿ ಬೆದರ್ಸಿ ಪೆಂಡ್ರೆ ಕೊಡ್ಲಿಲ್ಲ ಅಂದ್ರೆ ಏನ್ ಮಾಡೋದು? ಅದು ಅಲ್ಲದೆ ನಾನು ಅವ್ನ್ಗೆ ವಾರ್ನ್ ಮಾಡಿ ಬರ್ಬೇಕು. ಇದನ್ನೆಲ್ಲ ಇಲ್ಲಿಗೆ ನಿಲ್ಸಿದ್ರೆ ಸರಿ, ಇಲ್ಲಾಂದ್ರೆ ಪರಿಣಾಮ ನೆಟ್ಟಿಗಿರಲ್ಲ ಅಂತ ಎಚ್ಚರಿಕೆ ಕೊಟ್ಬರ್ಬೇಕು. ಸರಿ, ನಾನು ಹೊರಡ್ತೀನಿ. ಏನಾಗಿದೆ ನಿನಗೆ? ಯಾಕೆ ಅಣ್ಣಂಗೆ ಧ್ವನಿ ಏರ್ಸ್ ಮಾತಾಡ್ತಾ ಇದೆಯಾ? ಸಾರಿ ಸಾಕು, ನಾನು ಹಾಗೆ ಧ್ವನಿ ಏರ್ಸ್ ಮಾತಾಡಬಾರ್ದಿತ್ತು. ಆದರೆ ಅನಿ, ನಾನು ಹಾಗೆ ಮಾತಾಡೋದಕ್ಕೆ ಇವನೇ ಕಾರಣ. ಏನೇ ಹೇಳ್ತಾ ಇದೆಯಾ? ನಿಜ ಕಣೋ, ಸಾಕು ತಪ್ಪು ಮಾಡ್ತಿದ್ದಾನೆ. ಏ ಮೀರಾ, ನೀನು ಸ್ವಲ್ಪ ಸುಮ್ಮನೆ ಇರ್ತೀಯಾ? ಇಲ್ಲ, ನಾನು ಸುಮ್ಮನೆ ಇರಲ್ಲ. ಇದು ಸುಮ್ಮನೆ ಇರೋ ಅಂತ ವಿಷಯ ಅಲ್ಲ. ಏನು ಸುಮ್ಮನೆ ಇರೋ ವಿಷಯ ಅಲ್ಲ, ಸುಮ್ಮನೆ ಇರಬೇಕು ಅಂದರೆ ಸುಮ್ಮನೆ ಇರಬೇಕಷ್ಟೇ. ಅನಿ, ಅಂಥದ್ದೇನೂ ಆಗಿಲ್ಲ ಕಣೋ, ಯು ಡೋಂಟ್ ವರಿ. ಅನಿ, ಇವ್ನು ಮುಚ್ಚಿಡ್ತಿದ್ದಾನೆ ಕಣೋ. ಮೀರಾ, ನಾನು ಮಾತಾಡ್ತಿಲ್ವಾ ಅವನ ಜೊತೆ? ಸಾಕು ಪ್ಲೀಸ್, ಕೋಪಿಸ್ಕೋಬೇಡ. ಏನ್ ಕೋಪ ಮಾಡ್ಕೋಬೇಡ. ಯಾಕ್ರೋ ಈಗ ನೀನಿವೇ ಜಗಳ ಆಡ್ತಾ ಇದ್ದೀರಾ? ಅದ್ ಸರಿ, ನೀವೆಲ್ಲಿದ್ದೀರಾ ಈಗ? ಇನ್ನೆಲ್ಲಮ್ಮ, ನೀನ್ ಹೇಳಿದ ಕೆಲಸ ಮಾಡಕ್ ಹೋಗ್ತಾ ಇದ್ದೀನಿ. ಗುಡ್ ಚಿಕ್ಕಪ್ಪ,
ಆದ್ರೆ ಈ ಸಲ ಯಾವುದೇ ಕಾರಣಕ್ಕೂ ಎಡವಟ್ಟಾಗಬಾರ್ದು. ಅವನ್ ನಮ್ಮಿಂದ ತಪ್ಪಿಸ್ಕೋಬಾರ್ದು. ಆ ಚಿಂತೆ ನೀನ್ ಬಿಟ್ಬಿಡಮ್ಮ.